ಇಲ್ಲಿಂದ ಎರಡು ಒಂದು ಗಂಟೆಯಲ್ಲಿ ಯಾರೋ ಟೂರಿಸ್ಟ್ ಪ್ಲೇಸ್ ಅವರು ವಿಡಿಯೋ ಆಗಿರೋದನ್ನ ಕೊಟ್ಟಿದ್ದಾರೆ. ಪೊಲೀಸ್ನವರು ಆ ಪ್ರೂಫ್ನ ಇಟ್ಕೊಂಡೋಗಿ ಆ ಸ್ಪಾಟ್ ಅಲ್ಲ ಆ ಪ್ಲೇಸ್ನ ಹುಡುಕಿದ್ರೆ ಖಂಡಿತವಾಗ್ಲೂ ನನ್ನ ತಂಗಿ ಬದುಕ್ತಿದ್ಲು, ನಾನು ಹೇಳ್ತೀನಿ ಬದುಕ್ತಿದ್ಲು ಅಂತ. ಪೊಲೀಸ್ನವ್ರಿಗೆ ಎಷ್ಟು ಬೇಜವಾಬ್ದಾರಿ ಅಂದ್ರೆ, ಅವ್ರು ಬಂದು ಟೂರಿಸ್ಟ್ ಅವ್ರು ಹೇಳ್ತಾ ಇದಾರೆ ಸರ್ ಗಿರ್ಚಾಡ್ತೈತೆ ಯಾವ್ದೋ ಹೆಣ್ಮಗು ಹೋಗ್ ನೋಡಿ ಅಂತ ಹೇಳಿದ್ರು, ಇಂಥ ಕೇಸ್ ದಿನ ನೋಡ್ತೀವಿ ಅಂತ ಅನ್ಬಿಟ್ಟು ಬಿಟ್ಬಿಡ್ತಾರಲ್ಲ. ಏನ್ ತಪ್ಪು ಮಾಡಿದ್ರು ಅವತ್ತು ಹೋಗಿದ್ದಿದ್ರೆ ಇವತ್ ಮಕ್ಕ ನೋಡಕ್ಕಾಯ್ತಲ್ಲ ನನ್ನ ತಂಗಿನ ಮಕ್ಕನಾರ ನೋಡ್ಬೋದಿತ್ತು. ಅವತ್ತಿನ ರಾತ್ರಿನೇ ಅಲ್ಲೆಲ್ಲ ಸ್ಪಾಟ್ ಎಲ್ಲ ವಿಸಿಟ್ ಮಾಡಿದ್ರು ಸಿಕ್ಬಿಡ್ತಿದ್ರೇನೋ, ಅದ್ನು ಮಾಡ್ಲಿಲ್ಲ. ಇವತ್ತು ಇವತ್ತು ನಾಳೆ ಸಂಡೇ, ಇವಾಗೆಲ್ಲ ಡ್ಯೂಟಿಗೆಲ್ಲ ಊರ್ ಕೊಟ್ಟೋಗ್ಬಿಟ್ಟವ್ರೆ ರಜಾ ಅವ್ರೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬಂದ್ರು. ದುಡ್ಡು ಕೊಟ್ರೆ ಕೆಲಸ ಮಾಡ್ತಾರೆ ಅಂತ ದುಡ್ಡು ಕೊಟ್ಟು ದುಡ್ಡು ಕೊಟ್ರು ಕೆಲಸ ಮಾಡ್ಲಿಲ್ಲ. ಕೊನೆಗೆ ನಮ್ಮ ಬಾವದಿರೇ ಹೋಗಿ ಹುಡುಕಿ ನನ್ನ ತಂಗಿನ ಹೆಣ್ಮಗ ಕರ್ಕೊ ಬಂದವ್ರೆ. ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಬೇಡ, ನಮಗೆ ದಯವಿಟ್ಟು ಬೇಡ, ಸಸ್ಪೆಂಡ್ ಮಾಡಿ ಅವನ್ನ. ಏನೂ ಮಾಡ್ಲಿಲ್ಲ, ಒಂಚೂರು ಏನು ಮಾಡ್ಲಿಲ್ಲ. ಒಬ್ಬ ಮನುಷ್ಯ ಆಗಿದ್ರೆ ಆ ವಿಡಿಯೋನಾದ್ರೂ ನೋಡಿ ಕಾಲ್ ಇಟ್ಕೊಂಡು ಹೋಯ್ತಾ ಇದಾರೆ ಅಂತ, ವಿಡಿಯೋನಾದ್ರೂ ನೋಡಿ ಆ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ಏನಾದ್ರು ಮಾಡ್ಬೋದಿತ್ತು. ಅವ್ನು ಏನು ಮಾಡ್ದಿದ್ಮೇಲೆ ಯಾವ ಆರಕ್ಷಕ ಅವನು, ದುಡ್ಡು ತಿನ್ನೋ ಪ್ರಾಣಿ ಅವನು. ದುಡ್ಡು ಕೊಟ್ರು ನೀಯತ್ತ ಕೆಲಸ ಮಾಡ್ಲಿಲ್ಲ, ನನ್ ತಂಗಿನ ಕಾಪಾಡ್ಲಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದೀವಿ. ಅಯ್ಯೋ ಹೋಗ್ಲಿ ಬಿಡಿ, ಕೊಟ್ಟಿರೋದೆ ನಿಜ ಅಲ್ವಾ, ಸಸ್ಪೆಂಡ್ ಆಗ್ಲಿ. ಅವ್ನ್ ಕಟ್ಕೊಂಡ್ ನಂಗೇನು, ನನ್ ತಂಗಿನೇ ತಿಂದಾಕ್ಬಿಟ್ಟ ಪಾಪಿ. ನಮ್ ಜೊತೆ ಮಾತಾಡಿಲ್ಲ ಸರ್, ಒಂದ್ ವಾರದಿಂದ ಮಾತಾಡಿದಷ್ಟೇ ನನ್ ತಂಗಿ. ಸ್ವಾತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.